ಮೂಡುಬಿದಿರೆಯ ಶ್ರೀ ಮಹಾವೀರ ಕಾಲೇಜು ಮತ್ತು ಸಮಾಜ ಮಂದಿರ ಸಭಾದ ಸಂಯುಕ್ತ ಆಶ್ರಯದಲ್ಲಿ ಜಿವಿಪೈ ಸ್ಟೇಡಿಯಂನಲ್ಲಿ 2 ದಿನ ನಡೆದ ಮಂಗಳೂರು ವಿವಿ ಅಂತರ್ ಕಾಲೇಜು ಉಡುಪಿ ವಲಯ ಮಟ್ಟದ ಫುಟ್ಬಾಲ್ ಪಂದ್ಯಾಟದಲ್ಲಿ ಬ್ರಹ್ಮಾವರದ ಕ್ರಾಸ್ಲ್ಯಾಂಡ್ ಕಾಲೇಜಿನ ತಂಡವು ಪ್ರಥಮ ಮತ್ತು ಮೂಡುಬಿದಿರೆಯ ಆಳ್ವಾಸ ತಂಡವು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜು ತೃತೀಯ ಮತ್ತು ಐಕಳ ಪೊಂಪೈ ಕಾಲೇಜಿನ ತಂಡವು ಚತುರ್ಥ ಸ್ಥಾನವನ್ನು ಗಳಿಸಿಕೊಂಡಿದೆ. ಆಟದಲ್ಲಿ ಕ್ರಾಸ್ಲ್ಯಾಂಡ್ ತಂಡದ ವಿಕ್ಕಿ ಉತ್ತಮ ಹಿಡಿತಗಾರ ಮತ್ತು ಗ್ಲಾಡ್ಸನ್ ಉತ್ತಮ ಗೋಲ್ ಕೀಪರ್ಗಳಾಗಿ ಹೊರಹೊಮ್ಮುತ್ತಾರೆ. ಸಮಾರಂಭದಲ್ಲಿ ಶ್ರೀ ಮಹಾವೀರ ಕಾಲೇಜು ಆಡಳಿತ ಮಂಡಳಿಯ ಅಧ್ಯಕ್ಷ ಕೆ ಅಭಯಚಂದ್ರ ಜೈನ್ ಅಧ್ಯಕ್ಷತೆ ವಹಿಸಿ ಬಹುಮಾನಗಳನ್ನು ವಿತರಿಸಿ ಮಾತನಾಡಿ, ಫುಟ್ಬಾಲ್ ಸಾಮರ್ಥ್ಯವನ್ನು ವ್ಯಕ್ತಪಡಿಸುವ ಆಟ. ವಿದ್ಯಾರ್ಥಿಗಳು ತಮಗೆ ದೊರೆಯುವ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಂದರು. ಇವತ್ತಿನ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಕ್ರಿಕೆಟ್ ಅಂದರೆ ಬಹಳ ಒಂದು ಆಸಕ್ತಿ. ಆದರೆ ಕ್ರಿಕೆಟ್ ಈಸ್ ಎ ಲಕ್ಕಿ ಗೇಮ್. ಒಳ್ಳೆಯ ಆಟಗಾರ ಕೂಡ 0 ಸ್ಕೋರ್ನಲ್ಲಿ ಔಟ್ ಆಗ್ತಾನೆ. ಆದರೆ ಫುಟ್ಬಾಲ್ ಹಾಗೆಲ್ಲ, ಫುಟ್ಬಾಲ್ನಲ್ಲಿ ಸಾಮರ್ಥ್ಯ ಇದ್ದವ ಗೋಲ್ ಹೊಡೆದೇ ಹೊಡಿತಾನೆ. ಇದು ಅವನ ಶಕ್ತಿ. ಆದ್ದರಿಂದ ಫುಟ್ಬಾಲ್ಗೆ ಹೆಚ್ಚಿನ ಪ್ರೋತ್ಸಾಹ ಮುಂದಿನ ದಿನಗಳಲ್ಲಿ ಸಿಗಬೇಕು. ಆಟಗಾರರು ಕೂಡ ಇದರಲ್ಲಿ ಹೆಚ್ಚಿನ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂಬ ಸಂದೇಶವನ್ನು ಚೌಟರ ಅರಮನೆಯ ಕುಲದೀಪ ಎಂ ಸಂಪತ್, ಸಾಮ್ರಾಜ್ಯ ಪುರಸಭಾ ಸದಸ್ಯರಾದ ಸುರೇಶ್ ಪ್ರಭು, ಉದ್ಯಮಿ ಮಹೇಂದ್ರ ವರ್ಮಾ ಜೈನ್, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕ ನೇಮಿರಾಜ್ ಹೆಗ್ಡೆ, ಉದ್ಯಮಿ ಅಬ್ದುಲ್ಲಾ ಆಲಾಪುತ್ತಿಗೆ ಉಪಸ್ಥಿತರಿದ್ದರು.